ಎಂ ಎಸ್ ಅನಿಲ್ ಕುಮಾರ್ ಅವರೇ, ಎಂ ಎಸ್ ಅಧ್ಯಕ್ಷ ಆಗಿದ್ರಿ, ಡಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀರಿ, ಇಷ್ಟು ಆಗಿದ್ರೂ ಸಹ ನಿಮ್ಮ ಕೋಲಾರ ಜಿಲ್ಲೆಗೆ ಏನು ಕೊಡುಗೆ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಕುಮಾರಸ್ವಾಮಿಯವರ ಹೇಳಿಕೆ, ನಾನು ಯಾವುದೇ ಪಕ್ಷದ ಸಿದ್ಧಾಂತ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಕೋಲಾರ ಜಿಲ್ಲೆಯ ಅಂತರ ಜಲ ವೃದ್ಧಿ ಆಗಬೇಕಂತ ನೀವು ತಂದಿದ್ದೀವಿ ಕೆ ಸಿ ವ್ಯಾಲಿಯು, ನಾವು ಯಾವುದೇ ರೈತರು ಬಳಕೆಗಲ್ಲ ಉಪಯೋಗಕ್ಕಲ್ಲ ಅಂತ ನಿಮ್ಮ ಹೇಳಿಕೆ, ನನ್ನ ಹೇಳಿಕೆ ಅಲ್ಲ ಮಿಸ್ಟರ್ ಅನಿಲ್ ಕುಮಾರ್ ಅವರೇ. ನೀವು ಹೇಳಿಕೆಯನ್ನ ನೀವೇ ಸಮರ್ಸ್ಕೊಂಡಿದ್ದೀರಿ, ನಾವು ರೈತರು ಉಪಯೋಗಕ್ಕಲ್ಲ ಜಿಲ್ಲೆ ಉಪಯೋಗಕ್ಕಲ್ಲ ಅಂತ ಹೇಳಿದ್ಮೇಲೆ ಯಾವ ಪುರುಷೋತ್ತಮಕ್ಕಾಗಿ ನೀವು ತಂದ್ರಿ ಸ್ವಾಮಿ? ನಾವು ಪರಮಶಿವಯ್ಯ ವರದಿನ ಜಾರಿ ಆಗಬೇಕು ಅಂತ ಪರಮಶಿವಯ್ಯನವರೇ ಬಂದು ನಚಿಕೇತಿಗೆ ಇದು ರಂಗಮಂದಿರದಲ್ಲಿ ಸಭೆ ಮಾಡಿದಾಗ ಅದನ್ನ ಲಘುವಾಗಿ ಟೀಕೆ ಮಾಡಿದಂತ ರಮೇಶ್ ಕುಮಾರ್ ಅವರೇ, ವಿಷ ನೀರು ತಂದಂತ ನಿಮಗೆ ಕೀರ್ತಿ ಬೇಕಾ ನಿಮಗೆ? ಆ ವಿಷದ ನೀರಿನಲ್ಲಿ ತರಬೇಕಾದ್ರೆ ನಿಮ್ಮ ಹೋರಾಟ ಅಲ್ಲ ಅದು, ಶಾಶ್ವತ ನೀರಾವರಿ ಹೋರಾಟಗಾರರ ಶ್ರಮ ಅದು. ಇಲ್ಲಿನ ಮುಂಚಾಣಿಯಲ್ಲಿದ್ದ ಜಿಲ್ಲಾಧಿಕಾರಿಗಳಾದ ಡಿ ಕೆ ರವಿ ಅವರ ಜ್ಞಾಪಕ ಮಾಡ್ಕೊಬೇಕಾಗ್ತದೆ ಪ್ರತಿ ಹಂತದಲ್ಲಿ ಕೂಡ. ನಿಮ್ಮ ಕೊಡುಗೆಗಳೇನು ಇಲ್ಲ, ಪ್ಲಾನ್ ಎಲ್ಲ ಅಪ್ರೂವಲ್ ಆಗಬೇಕಾದ್ರೆ ಅಪ್ರೂವಲ್ ಮಾಡಿಸ್ಬೇಕಾದ್ರೆ ನಿಮ್ಮದು ಕಿಂಚಿತ್ ಇದೆಯಪ್ಪ. ಆದ್ರೆ ಬಿಟ್ಬಿಟ್ಟು ನೀವು ಕೊಳಚೆ ನೀರು ಕುಮಾರಸ್ವಾಮಿ ಹೇಳೋದು ಕೆ ಸಿ ವ್ಯಾಲಿನ ರದ್ದು ಮಾಡ್ತೀನಿ, ನಾನು ಅಧಿಕಾರಕ್ಕೆ ಬಂದರೆ ಎತ್ತಿನ ಒಳೆ ನೀರನ್ನು ತಗೊಂಬರ್ತೀನಿ ಅಂತ. ಏನು ತಪ್ಪಿದೆ ಮಿಸ್ಟರ್ ಅನಿಲ್ ಕುಮಾರ್ ಅವರೇ? ಸದಾಶಿವ ವರದಿನ ನೀವು ಜಾರಿ ಮಾಡಬೇಕಂತ ಇದ್ದಾಗ ನೀವ್ಯಾಕೆ ವಿರೋಧ ಮಾಡಿದ್ರಿ ರಮೇಶ್ ಕುಮಾರ್ ಅವರೇ? ಮಗನಿಗೆ ಟೆಂಡರ್ ಬೇಕು, ಅದರಲ್ಲಿ ಮಾಡದೆ ವಸೂಲಿ ಮಾಡಬೇಕಂತ ದಂಧೆ ಉಟ್ಕೊಂಡು ನೀವು ಜಿಲ್ಲೆನ ಅಧೋಗತಿ ತಂದಂತ ನೀವು ಪುಣ್ಯಾತ್ಮರು. ನೀವು ಜಿಲ್ಲೆಯ ಜನರ ಸಮಸ್ಯೆಗಳ ಬಗ್ಗೆ ನೀವು ಫಾಲೋಅಪ್ ಮಾಡ್ತಾ ಇದ್ದೀರಾ? ಅದ್ರ ಬೆಳೆ ಜವಾಬ್ದಾರಿ ಇದೆಯಾ ನಿಮಗೆ? ನೀರು ಅಂತರ್ಜಲ ಅಭಿವೃದ್ಧಿ, ಒಂದೇ ಒಂದು ಗ್ರಾಮದಲ್ಲಿ ಒಂದೇ ಒಂದು ತರಕಾರಿ ಬೆಳೆಯಿಲ್ಲ ಸ್ವಾಮಿ, ಟಮಾಟ ಬೆಳೆಯಲ್ಲ, ರೋಗಗಳು ಬಂದು ಸಾಯ್ತಾ ಇದ್ದಾರೆ ಸ್ವಾಮಿ ಜನ. ಇವತ್ತು ಕುಡಿಯೋ ನೀರು ಅಂತ ಹೇಳ್ಬಿಟ್ಟು ಪ್ರತಿ ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ಹಾಕಿದ್ದೀರಿ, 3 ತಿಂಗಳಿಗೊಂದ್ಸರಿ ದುರಸ್ತಿ ಆಗ್ತಾ ಇದೆ, ಅದು ಮಾಡಿ ಮಾಡಿ ಸಡಿಗೆ ಪಡಿಗಿದ್ದಾರೆ. ಜಿಲ್ಲಾ ಆಡಳಿತ ಆಗಲಿ, ಜಿಲ್ಲಾ ವರಿಷ್ಠ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಲಿ ಅದ್ರ ಮೇಲೆ ಗಮನ ಇಲ್ಲ. ಇವತ್ತು ಒಂದು ಪುಸ್ತಕದಲ್ಲಿ ಹೇಳಿದರೆ ಪಾಪ ಪರಿಸರ ಮಾಲಿನ್ಯ, ಇದು ಸುಮಾರು ವರ್ಷದ ಹಿಂದೆ ಒಬ್ಬ ಮಣಿವಾಸಕರಂ ಅವರ ಪುಸ್ತಕ ಬರೆದಿರೋದಿದು. ಕೇಂದ್ರದಲ್ಲಿ ಒಬ್ಬ ಸದಸ್ಯರು ಅವರು ಪರಿಸರ ಜಲ ಸಂಬಂಧ ಇದರಲ್ಲಿ ಅವರು ಬರೆದಂತ ಪುಸ್ತಕದಲ್ಲಿ ಸುಳ್ಳು ಹೇಳಿದ್ದಾರೆ. ಹಂಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗಂಟೆ ಗಂಟೆ ನೀವು ಬುರುಡೆ ಹೊಡಿತಾರ ವಿಧಾನಸೌಧದಲ್ಲಿ, ಜಿಲ್ಲೆಗೆ ಆಗೋ ಅನಾಹುತಗಳಿಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ಇವತ್ತು ಆ ಮುಖ್ಯಮಂತ್ರಿಗಳು ಆಗಿದ್ದ ಕುಮಾರಸ್ವಾಮಿ ಅವರು ದುಡ್ಡು ಕೊಡಲಿಲ್ಲ, ಸಿದ್ದರಾಮಯ್ಯ ದುಡ್ಡು ಅವತ್ತು ಕೊಟ್ಟಿದ್ರು, ಬಿಜೆಪಿಯವರು ಕೊಡಲಿಲ್ಲ ಅಂತ ಹೇಳ್ತಿರಲ್ಲ, ಎತ್ತಿನ ಒಳಗೆ ಯಾಕೆ ಕೊಡಲಿಲ್ಲ ನೀವು ಪ್ರಶ್ನೆ ಮಾಡಿದ್ರ ವಿಧಾನಸೌಧದಲ್ಲಿ? ಏನು ಶಾಸಕ ಅಂತ ಮಾತಾಡ್ತಾ ಇದ್ರಿ ನೀವು? ಬಕೆಟ್ ಇಟ್ಕೊಂಡು ಎಂ ಎಲ್ ಎಸ್ ಆಗಿರೋದು ಬಹಳ ದೊಡ್ಡ ಗುಣಗಳಲ್ಲ, ಆ ದೊಡ್ಡ ಸ್ಕೀನು ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಅವ್ರಿಗೆ ಚೂರಿ ಹಾಕಿ ನೀವು ಬಿಜೆಪಿ ಸಪೋರ್ಟ್ ಮಾಡಿದ್ರಲ್ಲ, ಅದನ್ನ ಕೇಳ್ತಾ ಇದ್ರೆ ನೀವು ಒಂದು ರೆಕಾರ್ಡ್ ಕೊಡಲಿ ಅಂತ ರಾಜ್ಯಾರೋಷವಾಗಿ ಭಾಷಣ ಬಿಗಿದ್ರಲ್ರಿ, ಪತ್ತೂರು ಮುಂದೆ ಅದು ಭಾಷಣ ಬಿಗಲಿಲ್ವಾ? ರಮೇಶ್ ಅವರು ಹೊರಗೆ ಬೆಂತಟ್ಟು ಬೆಂತಟ್ಟು ಹೇಳಿಲ್ಲ ಬಿಜೆಪಿ ಆ ವೋಟ್ ಮಾಡ್ಬೇಕಂತ? ಸುಧಾಕರ್ ಅವರು ಬಿಜೆಪಿ ಮಾಡಲಿಲ್ವಾ? ಇದನ್ನ ರೆಕಾರ್ಡ್ ಕೊಡ್ಬೇಕಾ? ಚಾಕ್ರಿ ಸೋಗಿತಾರೆ ನಿಮ್ಗೆ ಜನನ್ನ, ಜನ ಮುಂದೆ ಹೇಳ್ಬೇಕು ನೀವು ನಾವು ಬಿಜೆಪಿ ವೋಟ್ ಮಾಡಿಸಲಿಲ್ಲ ಅಂತ. ಪಕ್ಷ ಸಿದ್ಧಾಂತ ಪಕ್ಷ ಸಿದ್ಧಾಂತ ಅಂತ ಹೇಳೋರು ಬಗ್ಗೆ ಇಟ್ಕೊಂಡಲ್ಲ, ನೀವು ಎಂ ಎಲ್ ಸಿ ಆಗಿದ್ದು ಉಂಡು ಮನೆಗೆ ಕನ್ನ ಆಗಿದಂತ ನಿಮ್ಮ ಗುಣಗಳಲ್ವಾ? ಯಾರೇ ಶಾಸಕರಾಗ್ಲಿ ಜಿಲ್ಲೆಯ ರೈತರ ಪರ ದಲಿತ ಪರ ಕೆಲಸ ಮಾಡ್ಬೇಕಾಗಿದೆ ಸರ್. ಅದು ಬಿಟ್ಟು ನೀವು ಉಡಾಬೆ ಉತ್ತರ ಕೊಟ್ಕೊಂಡು ಎಲ್ಲೇ ಮೋಜು ಮಸ್ತಿ ಬೆಳೆ ಆಗಿ ನೀವು ಬಿಸ್ನೇರಿ ವಾಟರ್ ಕುಡ್ಕೊಂಡಿದ್ರೆ ಕಷ್ಟ ಹೆಂಗ್ ಗೊತ್ತಾಗ್ತದೆ ಸ್ವಾಮಿ ನಿಮ್ಗೆ? ನಿಮ್ಮ ಮನೆಯಲ್ಲಿ ಕೆರೆಯಲ್ಲಿರೋ ಬೋರಲ್ಲಿ ಏನಾಗಿದೆ, ಅಲ್ಲಿಂದ ನೀರು ಬರೋ ತರಂತ ನೀರು ಏನಾಗಿದೆ ಅಂತ ಪರಿಶೀಲನೆ ಮಾಡಿದ್ರ ಎಂ ಎಸ್ ಅನಿಲ್ ಕುಮಾರ್ ಅವರೇ? ನಿಮ್ಮ ಮನೆಯಲ್ಲಿ ಯಾರೋ ಬೋರ್ಗಳ ನೀರು ತಗೊಂಬರ್ತಾರೆ? ಡಿ ಸಿ ಸಿ ಬ್ಯಾಂಕ್ ದುರುಪಯೋಗ ಪಡಿಸ್ಕೊಂಡು ನೀವು 8 ಕೋಟಿ ರೂಪಾಯಿ ಹಣ ತಗೊಂಡೋಗಿ ಜಮೀನು ತಗೊಂಡು ಶೂಟಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ವಾ? ಇವೆಲ್ಲ ಮಾತಾಡೋದು ಬೇಡ. ಮೊನ್ನೆ ರಮೇಶ್ ಕುಮಾರ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಗೋಲಿ ಆಡ ಮತ್ತು ಲೀಡರ್ ತರ ಬಿಹೇವ್ ಮಾಡಿದ್ರೆ ಚಂದ ಕಾಣೋದಿಲ್ಲ. ಜಿಲ್ಲೆಯಲ್ಲಿ ಜನ ಬಹಳ ಹುಷಾರಾಗಿದ್ದಾರೆ. ಇದನ್ನೆಲ್ಲ ನೀವು ದೊಂಬರಾಟ ಆಡೋಕ್ಕಾಗಿ ನೀವು ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನ ಕರ್ಕೊಂಡ್ಬರ್ಬೇಕು, ಕೋಲಾರದಲ್ಲಿ ಡ್ರಾಮಾ ಮಾಡಬೇಕು, ಗೋಲಿ ಆಟ ಆಡೋದ್ರಲ್ಲಿ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಆಸೆಗಳೇನಾದ್ರು ಇದ್ರೆ
ಜನ ತಕ್ಕ ಪಾಠ ಕಲಿಸ್ತಾರೆ. ಇದನ್ನೆಲ್ಲ ಮನಗೊಂಡು ಏನು ಕೋಲಾರ ಜಿಲ್ಲೆಗೆ ಕುಮಾರಸ್ವಾಮಿ ಅವರೇನು ನಮಗೇನು ನಮ್ಮ ಪಕ್ಷದವರಲ್ಲ ಕುಮಾರಸ್ವಾಮಿ ಅವರು, ಜಿಲ್ಲೆಯ ಹಿತಕ್ಕಾಗಿ ಅವರು ಮಾತಾಡಿರೋ ಮಾತುಗಳನ್ನು ನಾವು ಸಮರ್ಸ್ಕೊಂತೀವಿ. ಇವತ್ತು ಎತ್ತಿನ ಒಳೆ ನೀರು ಬಿಟ್ಟರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಪರಿಸರ ಚೆನ್ನಾಗಿರ್ತದೆ, ಬೋರ್ಗಳು ವೃದ್ಧಿ ಆಗ್ತವೆ, ಕುಡಿಯೋ ನೀರು ವೃದ್ಧಿ ಆಗ್ತದೆ. ಇದನ್ನೆಲ್ಲ ಮನಗೊಂಡು ಮಾತಾಡಬೇಕು ಅನಿಲ್ ಕುಮಾರ್ ಅವರೇ. ಹೇಳಿ ಏನು ಇದನ್ನು ಖಂಡಿಸಿ, ಈ ಪತ್ರಿಕೆಗಳನ್ನು ನಾವು ಖಂಡಿಸಿ ಇವತ್ತು ಏನು ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಆಗಬೇಕು, ಕೋಲಾರದಲ್ಲಿ ಶಾಶ್ವತವಾಗಿ ನೀರು ಬರಬೇಕು, ಮತ್ತು ಸಿದ್ಧತೆ ಘಟಕಗಳು ಏನು ದುರಸ್ತಿ ಆಗಿದೆ ಮಾನ್ಯ ಸಿಒ ಸಾಹೇಬ್ರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಅದನ್ನು ದುರಸ್ತಿ ಕಾರ್ಯದಲ್ಲಿ ಭಾಗವಹಿಸಿ ಆ ದುರಸ್ತಿಗಾಗಿ ಮಾಡಿಸಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರೆ ಜನ ನಿಮಗೆ ಚಿರುಣೆ ಆಗಿರ್ತಂದು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.